ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ದಿನ ನಿಮ್ಮ ಜೊತೆಗೆ ಶ್ರಾವಣ ಮಾಸದ ಕೊನೆ ಶುಕ್ರವಾರದ ಲಕ್ಷ್ಮೀ ಪೂಜೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಸೊ ಈ ವಿಡಿಯೋ ಸ್ಕಿಪ್ ಮಾಡಲಾರ್ದ ಲಾಸ್ಟ್ ತನಕ ನೋಡಿರಿ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನನಗೆ ಸಪೋರ್ಟ್ ಮಾಡಿರಿ. ಸೊ ಬರ್ರಿ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಹೋಗಿ ನೋಡ್ಕೊಂಬರೋಣ. ಇಲ್ಲಿ ನಾನು ಲಕ್ಷ್ಮೀ ಪೂಜೆ ಹಿಂದಿನ ದಿನ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಳಕತ್ತಿದ್ದೆ. ಅಂದರೆ ಬ್ಯಾಕ್ಗ್ರೌಂಡ್ ಮಾಡೋ ಸಲುವಾಗಿ ಮಾವಿನ ಎಲೆಯಿಂದ ಎಲ್ಲ ಡೆಕೋರೇಷನ್ ಮಾಡ್ಕೊಳಕ್ಕೆ ರೆಡಿ ಮಾಡತ್ತಿದ್ದೆ. ಮತ್ತಿದು ಲಕ್ಷ್ಮೀ ಹಿಂದ್ಗಡೆ ಹಾಕೋಕ್ಕೆ ಪ್ರಭಾವಳಿ, ಅದನ್ನು ರೆಡಿ ಮಾಡ್ಕೊಳಕತ್ತಿದ್ದೆ. ಮತ್ತಿದಕ್ಕೆ ಶಾವಂತಿಗೆ ಹೂವಿಂದ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡ್ಕೋತೀನಿ, ಆಮೇಲೆ ನಿಮ್ಗೆ ಒಮ್ಮೆ ಡೆಕೋರೇಷನ್ ಮಾಡಿಂದ ತೋರಿಸ್ತೀನಿ. ಮತ್ತಿಲ್ಲಿ ಸ್ಯಾರಿನ ನಾನು ಲಕ್ಷ್ಮೀ ಗುಡ್ಸಕ್ಕಂಥೇಳಿ ಹಿಂದಿನ ದಿನವೇ ರೆಡಿ ಮಾಡ್ಕೊಂಡು ಎಲ್ಲ ಪೀನ್ ಹಚ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ನೋಡ್ರಿ, ನಾ ಲಕ್ಷ್ಮೀ ಪೂಜೆ ಯಾವ ಥರ ಮಾಡೀನಿ, ಯಾವ ಥರ ರೆಡಿ ಮಾಡೀನಿ ಅಂತ ನಿಮ್ಗೆ ತೋರಿಸತ್ತೀನಿ. ಎಲ್ಲ ಸ್ವೀಟ್ ಸ್ವೀಟಿನ ಮುಂದ್ಗಡೆ ನಾನು ಸ್ಯಾರಿ ಉಡ್ಸೋದು ತೋರಿಸಿಲ್ಲ, ಯಾಕಂದ್ರೆ ನಾನು ಲಾಸ್ಟ್ ಇನ್ನೊಂದು ವಿಡಿಯೋ ಒಳಗೆ ಸ್ಯಾರಿ ಉಡ್ಸೋದು ಹೆಂಗೆ ತೋರಿಸಿನಿ ಆಲ್ರೆಡಿ, ಅದಕ್ಕೆ ಇದು ತೋರಿಸಿಲ್ಲ. ಈ ಥರ ಎಲ್ಲ ಡೆಕೋರೇಷನ್ನು ಮಾಡ್ಕೊಂಡಿನಿ ಹಿಂದ್ಗಡೆ ನಾನು, ಅದು ಯಾವುದು ತೋರ್ಸಕ್ಕೆ. ನಮ್ಮ ಲಕ್ಷ್ಮೀ ದೇವಿ ಅಲಂಕಾರ ಹೆಂಗೆ ಮಾಡಿ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬ್ಯಾಡ್ರಿ. ನೋಡ್ರಿ, ನಾವು 5 ಜನಕ್ಕೆ ಬಾಲ್ ಮುತ್ತೈದೆಯರು ಹೇಳೀನಿ, ಇವ್ರು 3 ಜನ ಮತ್ತು ಇವರಿಬ್ರು ಬಾಲ್ ಮುತ್ತೈದೆಯರು ಮಾಡಿನ ಈ ಸಲ. ಯಾಕಂದರೆ ಪ್ರತಿ ಸರಿ ದೊಡ್ಡವ್ರಿಗೆ ಮಾಡ್ತಿದ್ದೆ, ಬಾಲ್ ಮುತ್ತೈದನ ಭಾಳ ಶ್ರೇಷ್ಠ ಅಂತೇಳಿ ಈ ಸಲ ಬಾಲ್ ಮುತ್ತೈದೆಯರಿಗೆ ಇಟ್ಟೀನಿ. ಇವ್ರು 5 ಜನ ಬಂದಾರು ಇವಾಗ, ಇವರಿಗೆಲ್ಲ ಇವಾಗ ಮುತ್ತೈತನ ಮಾಡ್ತೀನಿ. ಅಂದ್ರೆ ಊಟಕ್ಕದು ಕೊಡ್ಬೇಕು ಇವಾಗ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ನನ್ನ ಲಕ್ಷ್ಮೀ ಪೂಜೆ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವಾಗ ನಾವು ಅವರಿಗೆ ಮೊದಲನೇದಾಗಿ ತಾಟ್ ತಂದಿಡಾಕತ್ತಿದ್ದೆ. ನಾ ಅಡುಗೆ ಏನೇನು ಮಾಡಿನಂದ್ರೆ ಹೋಳಿಗೆ, ಚಪಾತಿ, ಬದ್ನೆಕಾಯಿ ಪಲ್ಯ ಮತ್ತು ಮಡಿಕೆ ಕಾಳು ಸುಳಿ, ಹಾಲು, ತುಪ್ಪ, ಅನ್ನ, ಕಟ್ಟಿನ ಸಾರು, ಬಜ್ಜಿ, ಹಪ್ಪಳ ಇಷ್ಟೆಲ್ಲ ಮಾಡಿದ್ದೆ ನಾ ಅಡುಗೆ. ಇವಾಗ ನಾನು ತಾಟ್ ತಂದು ಇಟ್ಟಿದ್ದಾದ್ಮೇಲೆ ಅವ್ರಿಗೆಲ್ಲರಿಗೂ ಅರಶಿನ ಕುಂಕುಮನ ಹಚ್ಚಾಕತ್ತಿದ್ದೆ. ಇವಾಗ ಕುಂಕುಮ ಅರ್ಶಿನ ಹಚ್ಚಿದ್ಮೇಲೆ ನಾನು ಕೈಗೆ ಮತ್ತು ಕಾಲಿಗೆಲ್ಲ ಅರ್ಶಿನ ಹಚ್ಚಕತ್ತಿದ್ದೆ. ಮುತ್ತೈತನ ಆದಮೇಲೆ ಅರ್ಶಿನ ಹಚ್ಚೇಬೇಕು, ಸೊ ಹಂಗಾಗಿ ನಾನು ಅರ್ಶಿನ ಹಚ್ಚಕತ್ತಿದ್ದೆ. ಇವಾಗನ ಅದೆಲ್ಲ ಆದಮೇಲೆ ಬಾಲ್ ಮುತ್ತೈದೆಯರಿಗೆ ಎಲ್ಲರಿಗೂ ಉಡಿ ತುಂಬಕತ್ತಿದ್ದೆ. ಉಡಿ ತುಂಬಕ್ಕ ನಾನು ಬ್ಲೌಸ್ ಪೀಸ್, ಬಾಳೆಹಣ್ಣು ಮತ್ತು ನೆನೆಸಿರುವಂಥ ಕಡ್ಲಿ ಎಲ್ಲಿ ಇವೆಲ್ಲ ಹಾಕಿ ಉಡಿ ತುಂಬಕತ್ತಿದ್ದೆ. ಮತ್ತು ಅವ್ರಿಗೆಲ್ಲರಿಗೂ ಹೂವನು, ಮಲ್ಗಿ ಹೂವನು ಕೊಟ್ಟೇನಿ ಹಾಕೊಳಕ್ಕೆ. ಇವಾಗ ಉಡಿ ತುಂಬುದಾಗಿಂದ ನಾ ಎಲ್ಲರಿಗೆ ಆರತಿ ಮಾಡಕತ್ತಿದ್ದೆ. ನಮ್ಮ ಶ್ರದ್ಧಾ ನೋಡ್ರಿ, ಇಲ್ಲಿ ನಾವು ಆರತಿ ಮಾಡೋದಾದ್ಮೇಲೆ ಅವ್ರಿಗೆ ಉಡಿ ತುಂಬಿರುವಂಥ ಕಡ್ಲಿನ ಒಂದು ಆರತಿ ಒಳಗೆ ಹಾಕ್ತಾರೆ. ಸೊ ಅಕ್ಕಿನೂ ಎಲ್ಲರದು ನೋಡಿ ಕಡ್ಲಿ ಹಾಕಕ್ಕೆ ಹೋಗಿ ಸ್ವಲ್ಪ ಕೈಗೆ ಹತ್ತಕ್ಕಿಗಿ ನೋಡ್ಬೋದು ನೀವು ಹೆಂಗ್ ಮಾಡಿದ್ಲು ಅಂತೇಳಿ.
ಇವಾಗ ಸಾಯಂಕಾಲ 6:30 ಆಗಿತ್ತು. ಸಾಯಂಕಾಲ ಪೂಜಾಗೆ ತಯಾರಿ ಮಾಡ್ಕೊಳಕತ್ತಿದ್ದೆ ನಾನು, ದೀಪ ಹಚ್ಚಕತ್ತಿದ್ದೆ, ಮತ್ತು ಸಾರಿನೂ ಹಾಕ್ಕೊಂಡಿದ್ದೆ ನಾನು. ನೋಡ್ಬೋದು ನೀವು ಇಲ್ಲಿ ನಮ್ಮ ಕಡೆ ಎಲ್ಲ ಕಡೆ ಉಡಿ ತುಂಬಿಸ್ಕೊಳಕ್ಕೆ ಹೋಗ್ತೀವಿ ನಾವು ಬೇರೆದವ್ರ ಮನೆಗೆ, ಮತ್ತು ಅವರು ಎಲ್ಲರೂ ಮುತ್ತೈದೆಯರು ನಮ್ಮ ಮನೆಗೆ ಬಂದು ಉಡಿ ತುಂಬಿಸ್ಕೋತಾರೆ. ಸೊ ಹಂಗಾಗಿ ನಾನು ರೆಡಿಯಾಗಿದ್ದೆ. ಇಲ್ಲಿ ಬರೋ ಮುತ್ತೈದೆಯರಿಗೆ ನಾವು ಉಡಿ ಏನೇನು ತುಂಬ್ತೀವಿ ಅದು ತೋರಿಸ್ತೀವಿ ನಿಮಗೆ. ಎರಡು ಎಲೆ ಇಟ್ಕೊಂಡಿರ್ತೀವಿ, ಮತ್ತು ಒಂದು ಬಾಳೆಹಣ್ಣು, ಮತ್ತು ನೆನೆಸಿರುವಂಥ ಕಡ್ಲಿ, ಆಮೇಲೆ ಲಿಂಬೆಹಣ್ಣು, ಒಂದು ಲಿಂಬೆಹಣ್ಣು ಇಟ್ಕೊಂಡಿರ್ತೀವಿ, ಮತ್ತು ಎರಡು ಹೂವು ಅಥವಾ ಒಂದು ಹೂವನ ಕೊಡ್ತೀವಿ ಅವರಿಗೆ. ಇಷ್ಟೆಲ್ಲ ನಾವು ಉಡಿ ತುಂಬ್ಕೊಳಕ್ಕೆ ರೆಡಿ ಮಾಡ್ಕೊಂಡು ಅಡ್ವಾನ್ಸೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಇವಾಗ ನಾನು ನಮ್ಮ ಏರಿಯಾ ಒಳಗೆ ಉಡಿ ತುಂಬಿಸ್ಕೊಳಕ್ಕೆ ಹೋದಾಗ ನಾನು ಈ ಥರ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ಬೇಕಂತೇಳಿ. ಎಲ್ಲ ಕಡೆ ಹೋದಾಗ ಮಾಡ್ಕೊಳಕ್ಕಾಗಿಲ್ಲ, ಇದು ಒಂದೇ ಕಡೆ ಮಾಡ್ಕೊಂಡು ತೋರಿಸಿ ನಿಮಗೆ ಅವರು ಯಾವ ಥರ ಪೂಜೆ ಮಾಡಿದ್ರಂತೇಳಿ. ಇವಾಗ ಅಲ್ಲೇ ನಮ್ಮ ಏರಿಯಾ ಒಳಗೆ ನಾವು ಉಡಿ ತುಂಬಿಸ್ಕೊಳಕ್ಕೆ ಹೋಗಿದ್ವಿ. ಇಲ್ಲಿ ಎಲ್ಲರೂ ಏರಿಯಾದವ್ರು ಇವ್ರು ನೋಡ್ಬೋದು ನೀವು, ಅವ್ರಿಗೆಲ್ಲರಿಗೂ ಉಡಿ ತುಂಬಾತಿದ್ರು ಅವರು, ನಾನು ಕುಂತಿದ್ದೆ ಅಲ್ಲಿ. ನಮ್ಮ ಕಡೆ ಹೆಂಗಂದ್ರೆ ಎಲ್ಲರ ಮನೆಗೆ ಹೋಗಿ ಉಡಿ ತುಂಬಕ್ಕೆ ಹೋಗಿ ಕರೆದು ಬರ್ತೀವಿ ನಾವು, ಅವರು ಅಷ್ಟೇ ನಮ್ಮ ಮನೆಗೆ ಬಂದು ಉಡಿ ತುಂಬ್ಕೊಳಕ್ಕೆ ಬರ್ರಿ ಅಂಥೇಳಿ ಕರೆದಿರ್ತಾರೆ. ಸೊ ನಾವು ಹೋಗಿ ಉಡಿ ತುಂಬಿಕೊಂಡು ಬರ್ತೀವಿ. ನೀವು ಅನ್ಬೋದು ಶ್ರಾವಣ ಕೊನೆ ಶುಕ್ರವಾರ ಮುಗಿದು ಭಾಳ ದಿನ ಆಗೈತಿ, ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿನ ಅಂಥೇಳಿ. ನಾನು ಇಷ್ಟು ದಿನ ಸ್ವಲ್ಪ ಬ್ಯುಸಿ ಇರೋದಕ್ಕಾಗಿ ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಸೊ ಅದಕ್ಕಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡೀನಿ. ನಾನು ಯಾವಾಗಲೂ ವರಮಹಾಲಕ್ಷ್ಮಿ ಪೂಜೆನೇ ಜೋರು ಮಾಡ್ತಿದ್ದೆ, ಆದರೆ ಈ ಸಲ ಯಾವುದೋ ಒಂದು ಕಾರಣಕ್ಕಾಗಿ ನಾನು ಲಾಸ್ಟ್ನೇ ಶುಕ್ರವಾರ ಪೂಜೆನ ಗ್ರ್ಯಾಂಡಾಗಿ ಮಾಡಬೇಕಾಯಿತು. ನಮ್ಮ ಕಡೆ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡೀವಿ ಅಂಥೇಳಿ ನಿಮ್ಗೆ ಎಲ್ಲನೂ ನನ್ನ ಕೈಲಿ ಆದಷ್ಟು ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟೀನಿ. ಇವಾಗ ಅವ್ರ ಮನೆಗೆ ಹೋಗಿ ಬಂದಮೇಲೆ ಅವರೆಲ್ಲರೂ ಈಗ ನಮ್ಮ ಮನೆಗೆ ಬಂದಾರ ಉಡಿ ತುಂಬಿಸ್ಕೊಳಕ್ಕೆ. ನೋಡ್ಬೋದು ನೀವು ಎಲ್ಲರೂ ಫಸ್ಟ್ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಆರತಿ ಮಾಡ್ತಾರೆ, ಆಮೇಲೆ ನಾವು ಅವ್ರಿಗೆ ಕೆಳಗಡೆ ಕುಂಡ್ರಿಸಿ ಎಲ್ಲರಿಗೂ ಉಡಿ ತುಂಬ್ತೀನಿ. ಇವರೆಲ್ಲ ನಮ್ಮ ಏರಿಯಾದವರು, ಅವರು ನಮ್ಮ ಮನೆಗೆ ಬಂದಿದ್ರು ಉಡಿ ತುಂಬಿಸ್ಕೊಳಕ್ಕೆ. ಇನ್ನು ನಾನು ಭಾಳ ಜನದ ಮನೆಗೆ ಹೋಗಿದ್ದೆ ಉಡಿ ತುಂಬಿಸ್ಕೊಳಕ್ಕೆ, ಅವರು ಭಾಳ ಜನ ಬಂದಿದ್ದರು. ನಾನು ನಿಮ್ಮ ಜೊತೆ ಅವೆಲ್ಲ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಭಾಳ ಲೆಂತಿ ಆಗ್ತದೆ ವಿಡಿಯೋ ಅಂಥೇಳಿ ನಾನು ವಿಡಿಯೋನೂ ಮಾಡಿಲ್ಲ. ಅಲ್ಲಿ ಭಾಳ ಜನ ಬಂದಿರೋದ್ರಿಂದ ನನಗೆ ಟೈಮು ಜಾಸ್ತಿ ಸಾತಿಲ್ಲ ಅಂತ ಹೇಳ್ಬೋದು. ಇವಾಗ ಅವರೆಲ್ಲರೂ ಲಕ್ಷ್ಮೀ ದೇವಿಗೆ ಆರತಿನ ಬೆಳಗಿಂದ ನಾ ಅವ್ರಿಗೆ ಎಲ್ಲರಿಗೆ ಕುಂಡ್ರಿಸಿ ಕುಂಕುಮ ಅರಿಶಿನ ಕೊಟ್ಟು ದಿನ ತುಂಬಕತ್ತಿದೆ. ಇವಾಗ ಎಲ್ಲರಿಗೂ ಉಡಿ ತುಂಬಿದಾಗಿಂದ ನಾನು ಆರತಿ ಮಾಡತ್ತಿದ್ದೆ. ಆರತಿ ಮಾಡೋದಾದ್ಮೇಲೆ ನಾವು ಅವ್ರಿಗೆ ಎಲ್ಲರಿಗೆ ಪ್ರಸಾದ ಕೊಡಕತ್ತಿದ್ದೆ. ನಮ್ಮ ಕಡೆ ನಾವು ಪುಟಾಣಿ ಸಕ್ಕರೆ ರೀ ಮತ್ತು ಕೊಬ್ಬರಿ ಅದು ಹಾಕಿ ಇಟ್ಟಿರ್ತೀವಿ ಪ್ರಸಾದ ಕೊಡಕ್ಕೆ. ಮತ್ತು ನಾವು ನಮ್ಮ ಕಡೆ ದೊಡ್ಡವರಿರಲಿ ಸಣ್ಣವರಿರಲಿ ಮುತ್ತೈದೆಯರು ಅಂದಮೇಲೆ ಎಲ್ಲರಿಗೂ ಕಾಲು ಮುಗಿತೀವಿ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ನಮ್ಮ ಕಡೆ ನಾವು ಯಾವ ಥರ ಲಕ್ಷ್ಮೀ ಪೂಜೆನ ಸೆಲೆಬ್ರೇಷನ್ ಮಾಡ್ತೀವಿ ಅಂಥೇಳಿ. ಮತ್ತು ನಮ್ಮ ಮನೆಗೆ ಬಂದವ್ರಿಗೆ ನಾನು ಉಡಿ ತುಂಬದೆ ಯಾವ ಥರ ಮಾಡ್ತೀವಿ ಮತ್ತು ಏನೇನು ತುಂಬ್ತೀವಿ ಅಂತೂ ತೋರಿಸಿ ನಿಮಗೆ. ಮತ್ತು ನಾ ಬೇರೆದವ್ರ ಮನೆಗೆ ಹೋಗಿನೂ ಉಡಿ ತುಂಬಿಸ್ಕೊಂಡಿನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಸೊ ಇನ್ನು ಮಹಾಲಕ್ಷ್ಮಿ ಪೂಜೆ ನಿಮ್ಗೆಲ್ಲರಿಗೂ ಒಂದು ಪುಟ್ಟ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನನಗೆ ಸಪೋರ್ಟ್ ಮಾಡಿರಿ. ಮತ್ತು ಇವಾಗ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.